ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಒಂದು ಬಾಂಡ್ಲಿಲಿ ಆಯಿಲ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿ. ಒಂದು ದೊಡ್ಡ ಪಾತ್ರೆ ತಗೊಂಡು ಆಯಿಲ್ ಹಾಕಿ, ನಾವು ತಂದಿರೋ ನಾಟಿ ಕೋಳಿ ಹಾಕಿ, ಇದಕ್ಕೆ 1 ಸ್ಪೂನ್ ಅರಿಶಿನ, ಉಪ್ಪು ಹಾಕಿ 1-10 ಮಿನಿಟ್ಸ್ ಬೇಯೋದಿಕ್ಕೆ ಬಿಡಿ. ನಾವು ಫಸ್ಟ್ ಏನು ಫ್ರೈ ಮಾಡ್ಕೊಂಡಿದ್ದೋ ಅದನ್ನು ಈ ಥರ ರುಬ್ಕೊಳ್ಳಿ. ನಾವೇನು ರುಬ್ಬಿದ್ವಿ ಅದನ್ನು ಚಿಕನ್ಗೆ ಹಾಕಿ 5-10 ಮಿನಿಟ್ಸ್ ಕುಕ್ ಆಗೋದಿಕ್ಕೆ ಬಿಡಿ. ಸೇಮ್ ಜಾರಲ್ಲಿ ಖಾರದ ಪುಡಿ, ಸ್ವಲ್ಪ ನೀರು ಹಾಕಿ ರುಬ್ಬಿ. ಇವಾಗ ರುಬ್ಬಿದ ಖಾರನ ಚಿಕನ್ ಒಳಗಡೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಜಾರ್ನ ತಗೊಂಡು ಅದಕ್ಕೆ ಕಡಲೆ, ಕಾಯ್ತುರಿ, ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ರುಬ್ಕೊಳ್ಳಿ. ರುಬ್ಬಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಇದನ್ನು ಕಾಯಿ ಹಾಲು ಅಂತ ಕರಿತೀವಿ. ಇದನ್ನು ನಾಟಿ ಕೋಳಿ ಸಾಂಬಾರ್ಗೆ ಹಾಕಿದ್ರೆ ನಾಟಿ ಕೋಳಿ ಸಾಂಬಾರ್ ರೆಡಿ.